ಹಾಸನ ಸಿಂಹಾಸನಕ್ಕೆ ಜೆಡಿಎಸ್ನಲ್ಲಿ ಜಟಾಪಟಿ ಮುಂದುವರೆದಿದೆ ಭವಾನಿ ಇಲ್ಲ ರೇವಣ್ಣ ಸ್ಪರ್ಧಿಸಿದ್ರೆ ಮಾತ್ರ ಗೆಲುವು ಖಚಿತನ ಸ್ವರೂಪ್ಗೆ ಟಿಕೆಟ್ ಮಿಸ್ ಆಗುತ್ತಾ ಅಥವಾ ರೇವಣ್ಣ ಅವರ ಫ್ಯಾಮಿಲಿ ಪಾಲಾಗುತ್ತಾ ಹಾಸನದ ಸಿಂಹಾಸನ ಯಾರಿಗೆ ಗೊಂದಲಗಳಿದ್ದಾವೆ ಜಟಾಪಟಿಗಳು ಮುಂದುವರಿತಾನೆ ಇದೆ ಕಳೆದ ಮೂರು ದಿನಗಳಿಂದ ಸ್ವರೂಪ್ ಪ್ರಕಾಶ್ ಸೈಲೆಂಟ್ ಆಗಿದ್ದಾರೆ ಯಾಕೆ ಆಕ್ಟಿವ್ ಆಗಿಲ್ಲ ಓಡಾಡ್ತಾ ಇಲ್ಲ ಯಾಕಂದರೆ ರೇವಣ್ಣ ಆ್ಯಂಡ್ ಫ್ಯಾಮಿಲಿ ಆ್ಯಕ್ಟಿವ್ ಆಗಿದೆ ನೋಡ್ತಾ ಇದ್ದೀವಿ ನಾವು ಪ್ರಚಾರ ಎಲ್ಲ ಕಡೆಗಳಲ್ಲೂ ಕೂಡ ಓಡಾಡ್ತಾ ಇದ್ದಾರೆ ರೇವಣ್ಣ ಅವರು ಅದರಲ್ಲೂ ಪ್ರಜ್ವಲ್ ರೇವಣ್ಣ ಆಗಿರ್ಬೋದು ಭವಾನಿ ರೇವಣ್ಣ ಅವರು ಆದರೆ ರೇವಣ್ಣ ಕುಟುಂಬದ ಜೊತೆ ಸ್ವರೂಪ್ ಕಾಣಿಸ್ಕೊಳ್ತಿಲ್ಲ ಯಾಕೆ ಭವಾನಿಯವರೇ ಕಾಲ್ ಮಾಡಿದರೂ ಕೂಡ ಪ್ರಚಾರಕ್ಕೆ ಬಂದಿಲ್ಲ ಹಾಗಾದರೆ ಜೆ ಡಿ ಎಸ್ನಲ್ಲಿ ಸಿ ಟಿಕೆಟ್ ಸಿಗದಿದ್ದರೆ ಸ್ವರೂಪವರು ಮುಂದಿನ ಕಥೆ ಏನು ಸ್ವರೂಪವರ ಮನವೊಲಿಸ್ತಾರ ಹಾಗಾದರೆ ಎಚ್ ಡಿ ರೇವಣ್ಣ ಟಿಕೆಟ್ ಸಿಗದೇ ಇದ್ದರೆ ಕಾಂಗ್ರೆಸ್ ಕಡೆ ಏನಾದರೂ ಮುಖ ಮಾಡ್ತಾರ ಸ್ವರೂಪ್ ಬಟ್ ಇನ್ನೂ ಕೂಡ ಅವರ ನಡೆ ನಿಗೂಢ ಮತ್ತಷ್ಟು ಮಾಹಿತಿ ಪ್ರಕಾಶ್ ಕೊಡ್ತಾರೆ ಪ್ರಕಾಶ್ ರೇವಣ್ಣ ಆ್ಯಂಡ್ ಕುಟುಂಬ ಈಗಾಗಲೇ ಪ್ರಚಾರ ಶುರು ಮಾಡಿದ್ದಾರೆ ಹಾಗಾಗಿನೇ ಎಲ್ಲೊಂದು ಕಡೆ ಟಿಕೆಟ್ ಅವರು ಸಿಗ್ಬೋದು ಅನ್ನುವಂಥ ಹಿನ್ನೆಲೆ ಇವರು ಅಖಾಡಕ್ಕಿಳಿತಾ ಇಲ್ವಾ ಅವರ ಮೌನದ ಹಿಂದಿನ ಕಾರಣ ಏನಿರ್ಬೋದು ಅಂತ ಪ್ರಭು ಈಗಾಗಲೇ ಹಾಸನ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ನ ಟಿಕೆಟ್ ಗೊಂದಲಕ್ಕೆ ಇವತ್ತು ತೆರೆ ಬೀಳುವಂತಹ ಸಾಧ್ಯತೆ ಇತ್ತು ಆದರೆ ಅಲ್ಲಿನ ಸಭೆ ಕೂಡ ಈಗಾಗಲೇ ಮುಂದೂಡಿರುವಂಥದ್ದು ಅದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಕಳೆದ ಮೂರು ದಿನಗಳಿಂದಲೂ ಕೂಡ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ರೇವಣ್ಣ ಕುಟುಂಬದವರು ಸಾಕಷ್ಟು ಅಬ್ಬರದ ಪ್ರಚಾರಕ್ಕೆ ಕೂಡ ಮುಂದಾಗಿರುವಂಥದ್ದು ಇಲ್ಲಿ ಒಂದು ಸ್ವರೂಪ್ ಕೂಡ ಪ್ರಚಾರಕ್ಕೆ ಬರ್ತಾರೆ ಅನ್ನುವ ಎಲ್ಲ ಸಾಧ್ಯತೆಗಳನ್ನು ಎಲ್ಲ ನಿರೀಕ್ಷೆಗಳನ್ನು ಕೂಡ ರೇವಣ್ಣ ಕುಟುಂಬ ಇಟ್ಕೊಂಡಿದ್ರು ಆದರೆ ಸ್ವರೂಪ್ ಯಾವುದೇ ಕಾರಣಕ್ಕೂ ಕೂಡ ಇವರ ಪ್ರಚಾರಕ್ಕೆ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇವರ ಜೊತೆ ಭವಾನಿ ರೇವಣ್ಣ ಅವರ ಜೊತೆ ಆಗಲಿ ಅಥವಾ ರೇವಣ್ಣ ಅವ್ರ ಜೊತೆ ಆಗಲಿ ಎಲ್ಲೂ ಕೂಡ ಸ್ವರೂಪ ಇಲ್ಲ ಇವೆಲ್ಲವನ್ನು ಕೂಡ ನೋಡಿದ್ರೆ ಎಲ್ಲೋ ಒಂದು ಕಡೆ ಸ್ವರೂಪ ದಾರಿ ಬೇರೆ ಏನಾದರೂ ಹುಡುಕ್ತಾ ಇದ್ದಾರಾ ಅನ್ನುವ ಪ್ರಶ್ನೆಗಳು ಕೂಡ ಇದರಲ್ಲಿ ಸಾಕಷ್ಟು ಎದುರಾಗ್ತಾ ಇರುವಂಥದ್ದು ಸ್ವತಃ ಭವಾನಿ ರೇವಣ್ಣ ಸ್ವರೂಪ್ಗೆ ಕಾಲ್ ಮಾಡಿದ್ದಾರೆ ಪ್ರಚಾರಕ್ಕೆ ಬನ್ನಿ ಅನ್ನುವ ಮಾಹಿತಿಯನ್ನು ಕೂಡ ಕೊಟ್ಟಿದ್ದರು ಆದರೆ ಸ್ವರೂಪ್ ಕೂಡ ಹೋಗಿಲ್ಲ ಅನ್ನುವ ಮಾಹಿತಿ ಲಭ್ಯವರ್ತಕ್ಕಂಥದ್ದು ಜೊತೆಗೆ ಭವಾನಿ ರೇವಣ್ಣರ ಆಪ್ತರೇನಿದ್ದಾರೆ ಅವರು ಕೂಡ ಸ್ವರೂಪಿಗೆ ಕಾಲ್ ಕಾಲ್ ಮಾಡಿ ಹೇಳಿದ್ದಾರೆ ಅಂದರೆ ಚುನಾವಣಾ ಪ್ರಚಾರಕ್ಕೆ ಬನ್ನಿ ಟಿಕೆಟ್ ಯಾರಿಗೆ ಸಿಕ್ಕಿದ್ರು ಕೂಡ ಕೆಲಸ ಮಾಡೋಣ ಅನ್ನುವ ಮಾತನ್ನು ಕೂಡ ಹೇಳಿರುವಂಥದ್ದು ಆದರೆ ಅವರು ಮೂರು ದಿನಗಳಿಂದಲೂ ಕೂಡ ಸ್ವರೂಪ ರೇವಣ್ಣ ಕುಟುಂಬದವರ ಪ್ರಚಾರ ಜೊತೆ ಹೋಗ್ತಾ ಇಲ್ಲ ಹಾಗಾಗಿ ಇವೆಲ್ಲವನ್ನು ಕೂಡ ಗಮನಿಸಿದರೆ ಏನಾದರೂ ಅಂದರೆ ಅವರ ಅವರ ಚಿತ್ತ ಯಾವ ಕಡೆ ಇರುತ್ತೆ ಅನ್ನೋದು ಕೂಡ ಈಗಾಗಲೇ ಸಾಕಷ್ಟು ಮತ್ತೊಂದಿಷ್ಟು ಅವರ ನಡೆಗಳೇನಿದೆ ಮತ್ತೊಂದಿಷ್ಟು ಅನುಮಾನಕ್ಕೆ ಕೂಡ ಮೂಡಿರುವಂಥದ್ದು ಏನಾದರೂ ಜೆ ಡಿ ಎಸ್ನಲ್ಲಿ ಇವತ್ತು ಬಹುತೇಕ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಸ್ವರೂಪ್ರವರನ್ನು ಸರಿ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇರುವಂಥದ್ದು ಒಂದು ಕಡೆ ಸಿಂಹಾಸನದಲ್ಲಿ ಅಂದರೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಸವಾಲನ್ನು ಕೂಡ ಹಾಕಿರುವಂಥದ್ದು ಪ್ರೀತಮ್ ಗೌಡ ಅವರ ಸವಾಲನ್ನು ಸ್ವೀಕಾರ ಮಾಡಲಿಕ್ಕೆ ಈಗಾಗಲೇ ರೇವಣ್ಣ ಕೂಡ ಹೇಳಿರುವಂಥದ್ದು ಇಂತಹ ದುರಂಕಾರದ ಮಾತುಗಳನ್ನ ಆಡಲಿಕ್ಕೆ ಐವತ್ತು ಸಾವಿರ ಲೀಡ್ನಲ್ಲಿ ಗೆಲ್ತಾರೆ ಅಂತಂದರೆ ನಾವು ಸವಾಲ ಸ್ವೀಕಾರ ಮಾಡಬಾರ್ದ ಅನ್ನುವ ಮಾತನ್ನು ಕೂಡ ಹೇಳಿದರೆ ಎಲ್ಲೋ ಒಂದು ಕಡೆ ರೇವಣ್ಣ ಕುಟುಂಬದವರು ಇಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಆದರೆ ಒಂದು ಸ್ವರೂಪರವರ ತಂದೆ ಏನಿದ್ದಾರೆ ಮೂರು ಬಾರಿ ಜೆಡಿಎಸ್ನಿಂದ ಶಾಸಕರಾಗಿ ಗೆದ್ದಂಥವರು ಸಾಕಷ್ಟು ತಮ್ಮದೇ ಆದಂತಹ ಹಿಡಿತವನ್ನು ಕೂಡ ಸ್ವರೂಪ ಪ್ರಕಾಶ್ರವರ ಅವರ ಸಂಬಂಧಿಗಳು ಏನಿದ್ದಾರೆ ಅವರು ಕೂಡ ಹಾಸನದಲ್ಲಿ ಇಟ್ಕೊಂಡಿರುವಂಥದ್ದು ಆದ್ರೆ ಚುನಾವಣಾ ಪ್ರಚಾರಕ್ಕೆ ಯಾಕೆ ಹೋಗ್ತಾ ಇಲ್ಲ ಟಿಕೆಟ್ ನಾಳೆ ಅವರು ಹೇಳ್ತಾ ಇದ್ದಾರೆ ಅಂದರೆ ಜೆ ಡಿ ಎಸ್ನ ಕಾರ್ಯಕರ್ತರು ಏನಿದ್ದಾರೆ ಅವರಿಗೆ ಯಾವುದೇ ಸಾಮಾನ್ಯ ಕಾರ್ಯಕರ್ತರಿಗೆ ನಾನು ನಿಲ್ಲಿಸಿ ಗೆಲ್ಲಿಸುವಂತಹ ಕೆಲಸ ಮಾಡ್ತೀನಿ ಅನ್ನುವ ಮಾತನ್ನು ಅವರು ಹೇಳ್ತಾ ಇದ್ದಾರೆ ಈ ಕಡೆ ನಾನೇ ಅಭ್ಯರ್ಥಿ ಅಂತ ಎಲ್ಲೂ ಕೂಡ ರೇವಣ್ಣ ಕುಟುಂಬದವರು ಎಲ್ಲೂ ಕೂಡ ಹೇಳಿಲ್ಲ ಹಾಗಾಗಿ ಒಟ್ಟಿಗೆ ಹೋದರೆ ಇವರಿಬ್ಬರು ಕೂಡ ಒಂದು ಕಡೆ ಸ್ವರೂಪ ಆಗ್ಬೋದು ರೇವಣ್ಣ ಕುಟುಂಬ ಆಗ್ಬೋದು ಇಬ್ಬರು ಮಾತ್ರ ಇಲ್ಲಿ ಒಟ್ಟಾದರೆ ಸಿಂಹಾಸನವನ್ನು ಅಂದರೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ನ ತೆಕ್ಕೆಗೆ ತೆಗೆದುಕೊಳ್ಬೋದು ಆದರೆ ಇವರಿಬ್ಬರಲ್ಲೂ ಕೂಡ ಒಡಕು ಮೂಡಿದರೆ ಇಲ್ಲಿ ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆ ಎದುರಾಗುವಂತಹ ಕೆಲಸ ಕೂಡ ಆಗುತ್ತೆ ಒಂದು ಕಡೆ ಸ್ವರೂಪ್ ರೇವಣ್ಣ ಸಾರಿ ಸ್ವರೂಪ್ ಪ್ರಕಾಶ್ ಏನಿದ್ದಾರೆ ಅವರು ಏನಾದರೂ ಜೆ ಡಿ ಎಸ್ನಲ್ಲಿ ಟಿಕೆಟ್ ಸಿಗಲಿಲ್ಲ ಅಂತಂದರೆ ಅವರ ಮುಂದಿನ ನಡೆಯೇನು ಎಂಬುದು ಅಕಸ್ಮಾತ್ ಹೋದರೆ ಕಾಂಗ್ರೆಸ್ನ ಹತ್ರ ಮುಖ ಮಾಡಬೇಕಾಗುತ್ತೆ ಕಾಂಗ್ರೆಸ್ನವರು ಈಗಾಗಲೇ ಕಾಂಗ್ರೆಸ್ನ ಆಕಾಂಕ್ಷಿಗಳೇನಿದ್ದಾರೆ ಅವರು ಐದಾರು ತಿಂಗಳಿಂದ ವರ್ಷಗಳಿಂದಲೂ ಕೂಡ ಇಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಒಂದು ಕಡೆ ಬಾಗೂರು ಮಂಜೇಗೌಡ ಆಗಿರ್ಬೋದು ಇನ್ನೊಂದು ಕಡೆ ಬನವಾಸೆ ರಂಗಸ್ವಾಮಿ ಆಗಿರ್ಬೋದು ಅವರು ಕೂಡ ಸಾಕಷ್ಟು ಇಬ್ಬರೂ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲೋ ಒಂದು ಕಡೆ ಅವರ ನಡೆ ಮುಂದಿನ ನಡೆ ಎಲ್ಲರೂ ಕೂಡ ಕಾಯ್ತಾ ಇರುವಂಥದ್ದು ಒಟ್ಟು ಯಾವಾಗ ಈ ಚುನಾವಣೆ ಪ್ರಚಾರಕ್ಕೆ ಸ್ವರೂಪ ಹೋಗೋದಿಲ್ಲ ಅವತ್ತಿನಿಂದಲೂ ಕೂಡ ಎಲ್ಲೋ ಒಂದು ಕಡೆ ಇವು ಒಂದಿಷ್ಟು ನಡೆಗಳು ಅನುಮಾನಕ್ಕೆ ಕೂಡ ಕಾರಣವಾಗಿರ್ತಕ್ಕಂಥದ್ದು ಇಲ್ಲಿ ಒಂದು ಕಡೆ ಚಾಲೆಂಜನ್ನು ಸ್ವೀಕಾರ ಮಾಡಿದ್ದಾರೆ ಹೆಚ್ ಡಿ ರೇವಣ್ಣರವರು ಸ್ಪರ್ಧೆ ಮಾಡಲೇಬೇಕು ಅನ್ನುವ ಇಲ್ಲ ಅಂತಂದರೆ ಭವಾನಿ ಅಥವಾ ರೇವಣ್ಣರವರು ಸ್ಪರ್ಧೆ ಮಾಡಿದರೆ ಮಾತ್ರ ಹಾಸನವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳಬಹುದು ಅಂತಂದರೆ ರೇವಣ್ಣ ಎರಡು ಕಡೆ ನಿಲ್ಲುವಂತಹ ಸಾಧ್ಯತೆಗಳು ಕೂಡ ಇದರಲ್ಲಿ ಕಡಿಮೆ ಏನಿಲ್ಲ ಹಾಸನ ಅಥವಾ ಹೊಳೆ ನರಸಿಪುರ ಎರಡು ಕಡೆ ಸ್ಪರ್ಧೆ ಮಾಡ್ತಾರೆ ಎಚ್ ಡಿ ರೇವಣ್ಣ ಅನ್ನುವ ಮಾಹಿತಿ ಮೊದಲಿತ್ತು ಆದರೆ ಇಲ್ಲಿ ಚುನಾವಣಾ ಪ್ರಚಾರದಲ್ಲಿ ಭವಾನಿ ರೇವಣ್ಣ ಈಗಾಗಲೇ ಮಾಡ್ತಾ ಇರುವಂಥದ್ದು ಕಳೆದ ಮೂರು ದಿನಗಳಿಂದಲೂ ಸಾಕಷ್ಟು ಅಬ್ಬರದ ಪ್ರಚಾರವನ್ನು ಕೂಡ ಮಾಡ್ತಾ ಇರುವಂಥದ್ದು ಈ ರೀತಿಯಾದಂತಹ ಹಾಸನ ಟಿಕೆಟ್ ಗೊಂದಲ ವಿಚಾರ ಗೊಂದಲ ಏನಿದೆ ಆ ಗೊಂದಲಕ್ಕೆ ಇವತ್ತು ಬಹುತೇಕ ತೆರೆ ಬೀಳುವಂತಹ ಸಾಧ್ಯತೆ ಇತ್ತು ಆದ್ರೆ ಮುಂದೂಡಿದ್ದಾರೆ ಆದ್ರೆ ದೊಡ್ಡಗೌಡರು ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಎಂಟ್ರಿ ಆಗ್ತಾರೆ ಅವರ ಮೂಲಕನೇ ಇಲ್ಲಿ ಪರಿಹಾರಕ್ಕೆ ದಾರಿ ಸಿಗುತ್ತೆ ಅನ್ನುವ ಮಾಹಿತಿ ಲಭ್ಯ ಇರ್ತಕ್ಕಂಥದ್ದು ಮೋಸ್ಟ್ಲಿ ಬಹುತೇಕ ಇವತ್ತು ಸಂಜೆ ಒಳಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಇದಕ್ಕೆ ಎಂಟ್ರಿ ಈಗ ಸ್ವರೂಪ ಸ್ವರೂಪ ಈಗ ಬಿಜೆಪಿ ಪ್ರೀತಮ್ ಗೌಡ ಅವ್ರ ಬೆಂಬಲಿಗರನ್ನ ಸೆಳೆಯುವಂತಹ ಪ್ರಯತ್ನವನ್ನ ಈ ಹಿಂದೆ ಮಾಡ್ತಾ ಇದ್ರು ಅನ್ನುವಂತ ಮಾಹಿತಿ ಇತ್ತು ಬಟ್ ಸ್ವರೂಪ್ ಕೂಡ ಟಿಕೆಟ್ ಸಿಗದೇ ಇದ್ರೆ ತಟಸ್ಥವಾಗಿದ್ರೂ ಕೂಡ ಪರೋಕ್ಷವಾಗಿ ಏನಾದರೂ ಬೆಂಬಲ ಸಹಕಾರವನ್ನ ಕೊಡಬಹುದು ಆ ಸಾಧ್ಯತೆಗಳು ಇದೆಯಾ ಸ್ವರೂಪ್ ಏನಾದರೂ ಟಿಕೆಟ್ ಸಿಗಲಿಲ್ಲ ಅಂತ ಅಂದರೆ ತಟಸ್ಥವಾಗಿ ಇದ್ದರೆ ಖಂಡಿತವಾಗ್ಲೂ ಇಲ್ಲಿ ಜೆಡಿಎಸ್ ಗೆ ಲಾಭ ಆಗುವಂತದ್ದೇ ಯಾಕಂತಂದ್ರೆ ಸ್ವರೂಪ್ ಬೆಂಬಲಿಗರು ಇರ್ತಾರೆ ಆ ಬೆಂಬಲಿಗರಲ್ಲಿ ಒಂದಿಷ್ಟು ಪರ್ಸೆಂಟ್ ಸ್ವಲ್ಪ ಆಕ್ರೋಶ ಇರುತ್ತೆ ಸಿಟ್ಟಿರುತ್ತೆ ಅವರು ಬೇರೆ ಪಕ್ಷಗಳ ಹತ್ರ ಮುಖ ಮಾಡ್ಬೋದು ಅಕಸ್ಮಾತ್ ಬಿ ಜೆ ಪಿಗೆ ಹೋಗ್ಬೋದು ಇಲ್ಲ ಕಾಂಗ್ರೆಸ್ಗೆ ಹೋಗ್ಬೋದು ಆದರೆ ಜೆ ಡಿ ಎಸ್ನ ಗಟ್ಟಿಯ ಬೇರುಗಳೇನಿರುತ್ತೆ ಆದರೆ ರೇವಣ್ಣ ಅಖಾಡದಲ್ಲಿ ಇಳಿದರೆ ಇಲ್ಲಿಗೆ ಹಾಸನ ಅಖಾಡದಲ್ಲಿ ಇಳಿದರೆ ಇಲ್ಲಿ ಯಾರು ಕೂಡ ಆಚೆ ಈಚೆ ಹೋಗೋಕ್ಕೆ ಸಾಧ್ಯ ಇಲ್ಲ ಯಾಕಂತಂದರೆ ಕೊಟ್ಟ ಮಾತಿಗೆ ರೇವಣ್ಣ ಜೊತೆ ನಡೆದುಕೊಳ್ಬೇಕಾಗುತ್ತೆ ಭವಾನಿ ರೇವಣ್ಣ ಅವ್ರ ಜೊತೆನೂ ಕೂಡ ಕೊಟ್ಟ ಮಾತಿಗೆ ನಡೆದುಕೊಳ್ಬೇಕಾಗುತ್ತೆ ಹಾಗಾಗಿ ಅವರಿಬ್ಬರು ಯಾರಾದರೂ ಒಬ್ಬರು ಸ್ಪರ್ಧೆ ಮಾಡಿದರೆ ಇಲ್ಲಿ ಬಿ ಜೆ ಪಿಗೆ ನೇರವಾದಂತಹ ಫೈಟ್ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದರೆ ಇಲ್ಲಿ ಕಷ್ಟವಾಗುತ್ತೆ ಅನ್ನುವ ಮಾಹಿತಿಯನ್ನು ಕೂಡ ಅವರ ಆಪ್ತ ಮೂಲಗಳು ಜೆ ಡಿ ಎಸ್ನ ಆಪ್ತ ಮೂಲಗಳು ಕೂಡ ಟಿ ವಿ ಫೈಗೆ ಹೇಳಿರುವಂಥದ್ದು ಈ ರೀತಿಯಾದಂತಹ ರಾಜಕೀಯ ಲೆಕ್ಕಾಚಾರ ಇದೆ ಚರ್ಚೆಗಳು ಕೂಡ ಆಗ್ತಾ ಇರುವಂಥದ್ದು ಒಟ್ಟಾರೆ ಈಗಾಗಲೇ ಚುನಾವಣಾ ಪ್ರಚಾರ ಆರಂಭ ಮಾಡಿದ್ದಾರೆ ಆರಂಭ ಮಾಡಿ ನಂತರದಲ್ಲಿ ಈ ರೀತಿಯಾದಂತಹ ಬೆಳವಣಿಗೆ ಆದರೆ ಇದು ಜೆ ಡಿ ಎಸ್ ಪಕ್ಷಕ್ಕೆ ಮುಜುಗರ ಹಾಗಾಗಿ ಆದರೆ ಒಂದು ಇಲ್ಲಿ ರೇವಣ್ಣ ಹೇಳಿದ್ದೇ ಫೈನಲ್ ಆಗ್ಬೋದು ಯಾಕಂತಂದರೆ ಹಾಸನ ಜಿಲ್ಲೆ ರೇವಣ್ಣರವರ ಹಿಡಿತದಲ್ಲೇ ಇರುವಂಥದ್ದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ರೇವಣ್ಣರವರು ಕಳೆದ ಬಾರಿ ಒಂದು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಪ್ರಭು ಕಳೆದ ಬಾರಿ ಇನ್ನೇನು ಸೋತೆ ಬಿಟ್ಟರು ಎಚ್ ಕೆ ಕುಮಾರಸ್ವಾಮಿ ಅವರು ಅನ್ನುವಂತಹ ಸಂದರ್ಭದಲ್ಲಿ ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಟ್ಟಾಯ ಹೋಬಳಿ ಅದೇನಿದೆ ಅಲ್ಲಿ ಪೂರ್ತಿ ಒಕ್ಕಲಿಗರು ಡಾಮಿನೇಟ್ ಆಗುವಂತಹ ಹೋಬಳಿ ಆ ಬೂತನ್ನು ಎತ್ತಿದ ತಕ್ಷಣ ಏಕಾಏಕಿ ಏಳುವರೆ ಎಂಟು ಸಾವಿರ ಲೀಡ್ ಕೂಡ ಜೆ ಡಿ ಎಸ್ ತೆಗೆದುಕೊಳ್ತಾರೆ ಅಲ್ಲಿ ಗೆಲ್ತಾರೆ ಅಂದರೆ ಅಲ್ಲಿ ರೇವಣ್ಣರವರ ರೇವಣ್ಣ ಕುಟುಂಬದವರ ಹಿಡ್ತಾ ಇರೋದ್ರಿಂದ ಹಿನ್ನೆಲೆಯಲ್ಲಿ ಹೆಚ್ ಕೆ ಕುಮಾರಸ್ವಾಮಿ ಅವರು ಗೆದ್ದಿದ್ದು ಆ ರೀತಿ ಜೆ ಡಿ ಎಸ್ನ ಗಟ್ಟಿಯಾದಂತಹ ಬೇರುಗಳು ರೇವಣ್ಣರವರ ಹಿಡಿತದಲ್ಲಿ ರೇವಣ್ಣರವರ ಕುಟುಂಬದವರು ಬಂದರೆ ಮಾತ್ರ ಇಲ್ಲಿ ಬಿ ಜೆ ಪಿಗೆ ನೇರವಾದಂತಹ ಸ್ಪರ್ಧೆ ಏರ್ಪಡುತ್ತೇ ವಿನ ಇಲ್ಲ ಅಂತ ಅಂದರೆ ಇಲ್ಲಿ ಜೆ ಡಿ ಎಸ್ನ ಒಂದು ಕ್ಷೇತ್ರ ಬಿಟ್ಕೊಡ್ಬೇಕಾಗುತ್ತೆ ಅನ್ನುವ ಮಾತುಗಳನ್ನ ಅವರ ಆಪ್ತ ಮೂಲಗಳು ಕೂಡ ಟಿ ವಿ ಫೈಗೆ ಹೇಳಿರುವಂಥದ್ದು ಕೆಲವೊಂದು ಸಲ ಮಾತನಾಡ್ತಾರೆ ಕೆಲವೊಂದು ಸಲ ನಿನ್ನೆ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇಲ್ಲ ಭವಾನಿ ರೇವಣ್ಣ ನಿಲ್ಲಲಿ ಇಲ್ಲ ರೇವಣ್ಣ ನಿಲ್ಲಲಿ ಇವರಿಬ್ಬರೂ ಬೇಡ ಅಂತ ಅಂದರೆ ಅವರೇ ಬಂದು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲಿ ನಮಗೆ ಇಲ್ಲಿ ಬಿ ಜೆ ಸೋಲಿಸಬೇಕು ಅನ್ನುವ ಆಕ್ರೋಶದ ಮಾತುಗಳನ್ನ ಕೂಡ ಸ್ವತಃ ಭವಾನಿ ರೇವಣ್ಣರವರ ಅಭಿಮಾನಿಗಳು ಹೇಳ್ತಾ ಇದ್ರು ಬಟ್ ಇವತ್ತು ಮಾಜಿ ಪ್ರಧಾನಿ ಎಚ್ ಡಿ ಏನಿದ್ದಾರೆ ಅವರು ಇವತ್ತು ಸಂಜೆ ಒಳಗಡೆ ಹಾಸನ ವಿಧಾನಸಭಾ ಕ್ಷೇತ್ರದ ಒಂದಿಷ್ಟು ಪರಿಸ್ಥಿತಿಯ ಬಗ್ಗೆ ಅವಲೋಕಿಸ್ತಾರೆ ಅವರೇ ಕೂಡ ಎಂಟ್ರಿ ಆಗುವಂತಹ ಸಾಧ್ಯತೆ ಇದೆ ಅನ್ನುವ ಮಾತುಗಳು ಕೂಡ ಈಗಾಗಲೇ ಕೇಳಬರ್ತಾ ಇರುವಂಥದ್ದು ಪ್ರಭು ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗಾಗಿ ಈಗ ಸ್ವರೂಪ ಅವರ ಮುಂದಿನ ನಡೆ ಏನಾಗಿರುತ್ತೆ